ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಮೂಲಂಗಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಸುಲಭವಾಗಿ ಮೂಲಂಗಿ ಸಾರು ಹೇಗೆ ಮಾಡೋದಂತ ನೋಡೋಣ. ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 2 ಕಪ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮೂಲಂಗಿನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ, ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹಾಕ್ಕೊಳ್ಳೋಣ ಬೇಳೆ ಜೊತೆಗೆ. ಕುಕ್ಕರ್ಗೆ ಹಾಕೋದ್ರಿಂದ ಬೇಗನೂ ಆಗೋಗುತ್ತೆ ಸಾಂಬಾರು. ಈರುಳ್ಳಿ ಹಾಕ್ಕೊತಿದ್ದೀನಿ 1 ಕಪ್ ಆಗೋವಷ್ಟು. ಬೇಯಿಸ್ಕೊಳ್ಳಿಕ್ಕಿದೆಲ್ಲ ಟೊಮೊಟೊ, 1 ಟೊಮೊಟೊ ತೊಗೊಂಡಿದ್ದೀನಿ. 1-4 ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಹೆಸ್ಲು, 2 ಹಸಿಮೆಣಸಿನ್ಕಾಯಿ, 1/2 ಸ್ಪೂನ್ ಜೀರಿಗೆ, ಅರಿಶಿನ 1/2 ಸ್ಪೂನು, 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಮತ್ತು ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮುಚ್ಚಳ ಮುಚ್ಚಿ 2 ವಿಶಲ್ನ ಬರೆಸ್ಕೊಳ್ಳೋಣ. ಅಷ್ಟೊಳ್ಳೆ ನಾವು ಖಾರ ರುಬ್ಕೊಳ್ಳೋಣ. 1 ಕಪ್ ಆಗೋವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಫ್ರೆಶ್ ತೆಂಗಿನಕಾಯಿ. ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊತ ಇದ್ದೀನಿ 2 ಸ್ಪೂನ್ ಆಗೋವಷ್ಟು. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಬಾಣಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, 1 ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. 1 ಮೆಣಸಿನ್ಕಾಯಿ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಸಾಂಬಾರ್ಗೆ ಒಗ್ಗರಣೆಗೆ. 1 ಚಿಟಿಕೆ ಆಗೋವಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಒಗ್ಗರಣೆ ಮಾಡಿಕೊಂಡು ಬೇಯಿಸಿರೋಂಥ ತರಕಾರಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ಥರ ಮಸ್ಕೋಬೇಕು, ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅವಾಗ ರುಬ್ಕೊಂಡಿರ್ತೀವಲ್ಲ, ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಸಿಯಾಗಿ 10 ನಿಮಿಷದಲ್ಲಿ ಆಗೋಗುತ್ತೆ ಸಾಂಬಾರು. ಕಲ್ಲುಪ್ಪು ಹಾಕ್ಕೊತ ಇದ್ದೀನಿ. ಟೊಮೊಟೊನೂ ಹಾಕ್ಕೊಂಡಿರ್ತೀವಿ. ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ನೆನ್ಸೋಕ್ಕಿಟ್ಟಿದ್ದೆ, ಅದನ್ನ ಹಿಂಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕ್ಕೊಳ್ಳೋಣ, ಮಾಡಿಟ್ಕೊಂಡಿರ್ತೀವಲ್ಲ ಒಗ್ಗರಣೆ. ನೋಡಿ, ರೆಡಿ ಆಯಿತು ಮೂಲಂಗಿ ಸಾಂಬಾರು. ರುಚಿಕರವಾದ ಮೂಲಂಗಿ ಸಾಂಬಾರು ಬೇಗನೂ ಆಗೋಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ. ಚೆನ್ನಾಗೂ ಬೆಂದಿದೆ, ಸರ್ವಿಂಗ್ ಬೌಲಿಗೆ ಹಾಕ್ಕೊತ ಇದ್ದೀನಿ. ಅನ್ನ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ನಾನಿಲ್ಲ ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಮೂಲಂಗಿ ಸಾಂಬಾರು. ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮೂಲಂಗಿ. ನೋಡಿ, ಅನ್ನದ ಜೊತೆ ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.